ಇವತ್ತು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ನಾವು ಏನು 3-4 ವರ್ಷದಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ, ಇದಕ್ಕೆ ಇವತ್ತೇನಾದರೂ ನಮಗೆ ಒಂದು ಸೂಕ್ತವಾದಂಥ ನಿರ್ಧಾರ ಸಿಗ್ಬೋದು ಅಂತ ಹೇಳಿ ಅನಿಸಿಕೆಯನ್ನು ಅಂದ್ಕೊಂಡಿದ್ವಿ. ಜೊತೆಗೆ ಇವತ್ತೆಲ್ಲ ನಮ್ಮ ಕಾನೂನಿನ ತಜ್ಞರು ಕೂಡ ನಮ್ಮ ಜೊತೆಗೆ ಆಗಮಿಸಿದ್ದಾರೆ. ನಾವು ಮಹಿಳಾ ಘಟಕದವರು, ಇವತ್ತು ನಮ್ಮ ರಾಜ್ಯ ಮಹಿಳಾ ಘಟಕದ ಹಲವಾರು ಪದಾಧಿಕಾರಿಗಳು ಕೂಡ ಈ ಒಂದು ಸಭೆಗೆ ಆಗಮಿಸಿ ಇವತ್ತು ನಮ್ಮ ಮಹಿಳಾ ಘಟಕದಿಂದ ನಾನು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಾವಾಗಿರ್ಬೋದು ನಮ್ಮ ವಕೀಲರ ಸಂಘದ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ಬೋದು ಎಲ್ಲರೂ ಕೂಡ ಇವತ್ತು ಒತ್ತಾಯವನ್ನು ಮಾಡಿದ್ದೀವಿ. ಇದು ಹೆಣ್ಣು ಮಕ್ಕಳಿಗೆ ಜಾಸ್ತಿ ನೋವು ತಂದಂಥದ್ದು, ಯಾಕಂದರೆ ತಾಯಿಗಳು ಮನೆಯಲ್ಲಿ ಮಕ್ಕಳು ಓದಿ ಒಂದು ಒಳ್ಳೆ ಉದ್ಯೋಗದಲ್ಲಿರಲಿ ಶಿಕ್ಷಣ ಪಡೀಲಿ ಅಂತೇಳಿ ಒಂದು ಅಪೇಕ್ಷೆಯನ್ನು ಪಡೆಯುವಂಥವ್ರು ತಾಯಿಗಳು ಹೆಚ್ಚಾಗಿ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಮಹಿಳಾ ಘಟಕದಿಂದನೂ ಕೂಡ ಒತ್ತಾಯವನ್ನು ಮಾಡಿದ್ದೀವಿ, ಆದಷ್ಟು ಶೀಘ್ರದಲ್ಲೇ ಒಂದು ಸೂಕ್ತವಾದಂಥ ನಿರ್ಧಾರ ತಗೋತಾರೆ ಅನ್ನುವಂಥ ಭರವಸೆ ನಮಗಿದೆ. ಇಲ್ಲ ಅಂತಂದರೆ ನಾವು ಮಹಿಳಾ ಘಟಕದವರು ಕೂಡ ಗುರುಗಳು ನಮ್ಮ ಶ್ರೀಗಳು ಯಾವುದೇ ಒಂದು ತೀರ್ಮಾನ ತಗೊಂಡ್ರು ಕೂಡ ನಮ್ಮ ಮಹಿಳಾ ಘಟಕದ ನಾವು ಕೂಡ ಅವ್ರ ಜೊತೆಗೆ ಇರ್ತೀವಿ ಅಂತೇಳಿ ನಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತೀವಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.